ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಪ್ರಾಪರ್ಟೀಸ್ ಗೆಳೆಯರ ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಇಲ್ಲಿರುವಂತಹ ಒಂದು ಇಪ್ಪತ್ತು ಮೂವತ್ತರ ಎರಡು ಬೆಡ್ರೂಮನ್ನು ಹೊಂದಿರುವಂತಹ ಸಿಂಗಲ್ ಫ್ಲೋರ್ ಮನೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಗೆಳೆಯರ ಒಂದು ಒಳ್ಳೆ ಲೊಕೇಶನ್ ಮನೆ ಇದು ವೆಸ್ಟ್ ಫೇಸಿಂಗ್ ಸೈಡ್ ನಲ್ಲಿ ನಾರ್ತ್ಗೆ ಡೋರ್ ಇಟ್ಟು ನಿರ್ಮಾಣ ಮಾಡಿರುವಂತಹ ಮೂಡ ಪ್ರಾಪರ್ಟಿ ರಸ್ತೆಯನ್ನು ಹೊಂದಿದೆ ಇನ್ನು ಬೆಲೆಯನ್ನು ನೋಡೋದಾದ್ರೆ ಐವತ್ತ ನಾಲ್ಕು ಲಕ್ಷ ಕೋಟ್ ಮಾಡ್ಲಾಗ್ತಾ ಇದೆ ಅದು ಕೂಡ ನೆಗೋಷಿಯೇಬಲ್ ಆಗುತ್ತೆ ಮನೆಯ ಹೊರಭಾಗದ ಗೋಡೆಗೆ ಇರುವಂತಹ ಪೇಂಟಿನ ಟೆಕ್ಸ್ಚರ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಸುಂದರವಾಗಿ ಗಟ್ಟಿ ಮುಟ್ಟಾಗಿ ಕಟ್ಟಿರುವಂತದ್ದು ಅಲ್ಲೇ ಒಂದು ಕಟ್ಟೆಯನ್ನು ಕಟ್ಟಿ ಗೋಡೆಗೆ ಅಲ್ಲಿ ಗಿಡಗಳನ್ನು ಹಾಕೊಳ್ಳೋದಕ್ಕೆ ಅನುಕೂಲವಾಗುವ ಹಾಗೆ ಮಾಡಿರುವಂಥದ್ದು ಮನೆಯ ಅಂಗಳವನ್ನು ನೋಡ್ತಾ ಇದ್ದೀರಾ ತುಂಬ ಈಸಿಯಾಗಿ ಒಂದು ವೆಹಿಕಲನ್ನು ಒಂದು ಟೂ ವೀಲರನ್ನು ನಿಲ್ಲಿಸುವಷ್ಟು ಜಾಗವಿದೆ ಅಗಲವಾದಂತಹ ಸ್ಟೇರ್ ಕೇಸ್ಗಳು ಅಂಗಳದ ಗೋಡೆಗಳಿಗೆ ಟೈಲ್ಸನ್ನು ಅಳವಡಿಸಿರುವಂಥದ್ದು ಮನೆಯ ಮುಂಭಾಗಿಲಿದು ಟೀ ಕುಡ್ಡಲ್ಲಿ ಮಾಡಿರುವಂತಹ ಮನೆಯ ಮುಂಭಾಗಿಲಿದು ಗೆಳೆಯರೆ ಇನ್ನು ಇದು ಲಿವಿಂಗ್ ಏರಿಯಾ ಸ್ಪೇಷಿಯಸ್ ಆದಂತಹ ಲಿವಿಂಗ್ ಏರಿಯಾವನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಲಿವಿಂಗ್ ಏರಿಯಾದಲ್ಲಿ ಫಾಲ್ ಸೀಲಿಂಗ್ ಡಿಸೈನ್ ಅನ್ನು ಕೂಡ ಮಾಡಿರುವಂಥದ್ದು ನೋಡ್ತಾ ಇದ್ದೀರಿ ನೆಲಕ್ಕೆ ಗ್ರಾನೈಟನ್ನು ಬಳಸಿರುವಂಥದ್ದು ಟಿ ವಿ ಕ್ಯಾಬಿನ್ ಅನ್ನು ನೋಡ್ತಾ ಇದ್ದೀರಿ ಒಂದು ಸುಂದರವಾದಂತಹ ಟಿ ವಿ ಕ್ಯಾಬಿನ್ ಓಪನ್ ಸ್ಟೈಲಿನ ಕಿಚನ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಇರುವಂತಹ ಕಬ್ಬೋರ್ಡ್ಗಳನ್ನು ನೋಡ್ತಾ ಇದ್ದೀರಿ ಗ್ಯಾಸ್ ಪೈಪನ್ನ ಒಳಭಾಗಕ್ಕೆ ತಂದು ಬಿಟ್ಟಿರುವಂಥದ್ದು ಕಿಚನ್ಗೆ ಇದು ಪೂಜಾ ರೂಮ್ ಇದು ಪೂಜಾ ರೂಮಿನ ಬಾಗಿಲನ್ನು ಸಹ ನಾರ್ತ್ ಫೇಸ್ಗೆ ಇಟ್ಟಿರುವಂಥದ್ದು ಪೂಜಾ ರೂಮಿನ ಬಾಗಿಲನ್ನು ಟೀ ಕುಡ್ ಮತ್ತು ಗ್ಲಾಸ್ ಬಳಸಿ ಮಾಡಿರುವಂಥದ್ದು ಇನ್ನಿದು ಮೊದಲನೇ ಬೆಡ್ರೂಮ್ ಇದು ಈ ಬೆಡ್ರೂಮ್ ಸಹ ಸಾವಕಾಶವಾಗಿರುವಂಥದ್ದು ತುಂಬಾ ಈಸಿಯಾಗಿ ಒಂದು ಕಿಂಗ್ ಸೈಜ್ನ ಕಾಟನ್ ಅನ್ನು ಹಾಕ್ಕೊಳ್ಬಹುದು ಇದು ವಾರ್ಡ್ರೂಬ್ ಇದು ದೊಡ್ಡದಾದಂತಹ ವಾರ್ಡ್ರೂಬ್ಗಳನ್ನೇ ನಿರ್ಮಾಣ ಮಾಡಲಾಗಿದೆ ಒಂದು ಡ್ರೆಸ್ಸಿಂಗ್ ಮಿರರ್ ಮಿರರನ್ನು ಸಹ ಅಳವಡಿಸಿರುವಂಥದ್ದು ಈ ರೂಮಿಗೆ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಗಿಡ ಗೆಳೆಯರ ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಒಂದು ವೆಸ್ಟರ್ನ್ ಸ್ಟೈಲ್ನ ಕಮೋಡನ್ನು ಕಮೋಡನ್ನ ಈ ರೂಮಿನ ಫಾಲ್ ಸೀಲಿಂಗ್ ಡಿಸೈನ್ ನೋಡ್ತಾ ಇದ್ದೀರಿ ಇಲ್ಲಿಯ ಪ್ರತಿ ಕಿಟಕಿ ಬಾಗಿಲನ್ನು ಸಹ ಟೀ ಕುಡ್ಡಲ್ಲಿ ಮಾಡಿರುವಂಥದ್ದು ಮತ್ತು ಲಿವಿಂಗ್ ಏರಿಯಾ ರೂಮ್ಗಳಿಗೆ ಸೀಲಿಂಗ್ ಫ್ಯಾನ್ ಅನ್ನು ಅಳವಡಿಸಿ ಎರಡನೇ ಬೆಡ್ರೂಮ್ ಇಲ್ಲಿಯೂ ಸಹ ದೊಡ್ಡದಾದಂತಹ ವಾರ್ಡ್ರೂಬನ್ನು ನಿರ್ಮಾಣ ಮಾಡಲಾಗಿದೆ ಸ್ಪೇಶಿಯಸ್ ಆದಂತಹ ರೂಮ್ಗಳು ಕಿಂಗ್ ಸೈಜಿನ ಕಾಟನ್ನು ನೀವು ಆರಾಮಾಗಿ ಅಳವಡಿಸ್ಕೊಳ್ಬಹುದು ಇಲ್ಲಿಯೂ ಇದು ಸಹ ಎರಡನೇ ರೂಮಲ್ಲಿರುವಂಥ ಫಾಲ್ ಸೀವಿಂಗ್ ಡಿಸೈನನ್ನು ನೀವು ನೋಡಿದ್ರಿ ಇನ್ನು ಇಲ್ಲಿ ಒಂದು ವಾಷ್ ಬೇಸಿನ್ ಅಥವಾ ವಾಷಿಂಗ್ ಮಿಷಿನ್ಗೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ ಅದು ಆಪ್ಷನಲ್ ಯಾವುದನ್ನಾದರೂ ಯಾವುದನ್ನಾದರೂ ನೀವು ಯೂಸ್ ಮಾಡ್ಕೊಳ್ಬಹುದು ಗಾಳಿ ಬೆಳಕು ಬರಲು ಬರೋದಕ್ಕೆ ಅನುಕೂಲವಾಗುವಂತೆ ಆಮೇಲೆ ಸಣ್ಣ ಗ್ಲಾಸನ್ನು ಇಟ್ಟಿರುವಂಥದ್ದು ಇನ್ನಿದು ಕಾಮನ್ ಬಾತ್ರೂಮ್ ಇದು ಈ ಕಾಮನ್ ಬಾತ್ರೂಮಲ್ಲೂ ಸಹ ಒಂದು ವೆಸನ್ ಸ್ಟೈಲ್ನ ಕಮೋಡನ್ನು ಇರಿಸಿಕೊಡ್ಲಾಗ್ತದೆ ಇಪ್ಪತ್ತ್ ಮೂವತ್ತರ ಎರಡು ಬೆಡ್ರೂಮನ್ನು ಹೊಂದಿರುವಂತಹ ಸುಂದರವಾದಂತಹ ಮನೆ ಇದು ಗೆಳೆಯರೆ ಇನ್ನು ಮನೆಯ ಹೊರಭಾಗದಲ್ಲಿ ಏನಿದೆ ಸ್ಟೇರ್ ಕೇಸಿನ ಕೆಳಭಾಗದಲ್ಲಿ ಸಿಲಿಂಡರ್ ಅನ್ನೋಣ ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಮೋಟಾರನ್ನು ವಾಟರ್ ಮೋಟರನ್ನು ಇಡೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಿರುವಂಥದ್ದು ಇನ್ನು ಡಿಸ್ಟೆನ್ಸ್ ನೋಡೋದ್ರೆ ಮೈಸೂರು ಸಿಟಿಯಿಂದ ಎಂಟು ಕಿಲೋಮೀಟರ್ ಇದೆ ರಿಂಗ್ ರೋಡಿಂದ ಒಂದು ಕಿಲೋಮೀಟರ್ ಇದೆ ಮೈಸೂರು ಮೈಸೂರು ಟಿನರ್ಸಿಪುರ ಹೈವೇಯಿಂದ ಎರಡು ಕಿಲೋಮೀಟರ್ ಇರುವಂತಹ ಮನೆ ಇದು ಆ ಮನೆಯ ಮೇಲ್ಭಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪಿಲ್ಲರ್ಗಳನ್ನು ಬಳಸಿ ಮನೆಯನ್ನು ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು ಇಲ್ಲಿಯೂ ಸಹ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಸ್ಪೇಸನ್ನು ಪ್ರಾವಿಷನ್ ಮಾಡಲಾಗಿದೆ ಏನು ಓವರ್ ಹೆಡ್ ಟ್ಯಾಂಕ್ ಇಡೋದಕ್ಕೆ ರೂಫ್ ಮಾಡಲಾಗಿದೆ ಅದರ ಕೆಳಭಾಗದಲ್ಲಿ ಸುತ್ತಮುತ್ತ ಸಾಕಷ್ಟು ಮನೆಗಳಾಗಿದೆ ಒಂದು ಲೊಕೇಶನ್ ಅಲ್ಲಿ ಮನೆ ಇದು ಬೆಳಕಿಗಾಗಿ ಏನು ಗುಡನ್ನು ಮಾಡಲಾಗಿದೆ ಅದಕ್ಕೆ ಟಫ್ ಗ್ಲಾಸ್ ಮತ್ತು ಕಬ್ಬಿಣದಿಂದ ಕವರ್ ಮಾಡಿರುವಂಥದ್ದು ಈ ಮನೆಯ ಮಾಲೀಕರು ಹೇಳುವ ಹಾಗೆ ಈ ಮನೆ ಅತ್ಯುನ್ನತ ಕ್ವಾಲಿಟಿಯನ್ನು ಹೊಂದಿದೆ ಮನೆಗೆ ಒಂಬತ್ತು ಪಿಲ್ಲರ್ಗಳನ್ನು ಉಪಯೋಗಿಸಿದ್ದೀವಿ ಅಲ್ಟ್ರಾಟೆಕ್ ಸಿಮೆಂಟನ್ನು ಯೂಸ್ ಮಾಡಲಾಗಿದೆ ಎಸ್ ಕೆ ಸೂಪರ್ ಟಿ ಎಂ ಟಿ ಸ್ಟೀಲನ್ನೇ ಉಪಯೋಗಿಸಿದ್ದೀವಿ ಪೇಂಟಿಗೆ ಏಷ್ಯನ್ ಕಂಪನಿಯ ಪೇಂಟನ್ನು ಉಪಯೋಗಿಸಿದ್ದೀವಿ ಎಲೆಕ್ಟ್ರಿಕಲ್ ವೈರಿಂಗಿಗೆ ಹ್ಯಾವಲ್ಸ್ ಕಂಪ್ನಿಯ ವೈರ್ಗಳನ್ನು ಉಪಯೋಗಿಸಿದ್ದೀವಿ ಪ್ರೀಮಿಯಂ ಕ್ವಾಲಿಟಿಯ ಟೈಲ್ಸ್ಗಳನ್ನು ಅಳವಡಿಸ್ಲಾಗಿದೆ ಟೆರಸ್ಗೆ ವಾಟರ್ ಪ್ರೂಫಿಂಗನ್ನು ಬಳಸಲಾಗಿದೆ ಪ್ಲಂಬಿಂಗ್ಗೆ ಆಶೀರ್ವಾದ ಕಂಪನಿಯ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿದ್ದೀವಿ ಅಂಥೇಳಿ ಮನೆ ಮಾಲೀಕರು ಹೇಳುವಂಥದ್ದು ಇಷ್ಟೆಲ್ಲ ಕ್ವಾಲಿಟಿಯನ್ನು ಹೊಂದಿರುವಂತಹ ಮನೆ ನಿಮ್ಮದಾಗಿಸ್ಕೊಳ್ಬೇಕು ಅಂದರೆ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮರೆಯದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್